ಅತಿಥಿ ಉಪನ್ಯಾಸಕರು ಕಳೆದ ಹಲವಾರು ತಿಂಗಳಿನಿಂದ ಪಟ್ಟು ಬಿಡದೆ ಸೇವಾ ಕಾಯಮಾತಿಗೆ ನವೆಂಬರ್ 23ರಿಂದ ಹೋರಾಟವನ್ನು ನಡೆಸುತ್ತಿದ್ದಾರೆ. ವಿವಿಧ ರೀತಿಯಲ್ಲಿ ಹೋರಾಟ ನಡೆಸಿದ ಅತಿಥಿ ಉಪನ್ಯಾಸಕರು ಟೀ ಕಾಫಿ ಮಾರಾಟ ಮಾಡೋದು, ರಸ್ತೆಯಲ್ಲಿ ಕಡಲೆ ಗಿಡ ಮಾರಾಟ ಮಾಡೋದು, ಪಂಚಿನ ಮೆರವಣಿಗೆ ಹಾಗೂ ರಕ್ತದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿರುವುದು, ಹೀಗೆ ಹತ್ತು ಹಲವು ರೀತಿಯಲ್ಲಿ ಧರಣಿ ನಡೆಸಿರುವುದನ್ನು ನಾವು ನೋಡಿದ್ದೇವೆ. ಇದಕ್ಕೆ ಸರ್ಕಾರ ಸ್ಪಂದಿಸಿ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಹೆಚ್ಚಳ, ಆರೋಗ್ಯ ವಿಮೆ, ಸೇವಾ ಭದ್ರತೆ ಸೇರಿದಂತೆ ಹಲವು ಸೇವೆಗಳನ್ನು ನೀಡಿ ಮುಷ್ಕರ ವಾಪಸ್ ಪಡೆಯುವಂತೆ ಮನವಿ ಮಾಡಿತು. ಆದರೆ ಸೇವಾ ಕಾಯಮಾತಿಗೆ ಅತಿಥಿ ಉಪನ್ಯಾಸಕರು ಪಟ್ಟು ಹಿಡಿದಿದ್ದಾರೆ. ಹೋರಾಟ ಮುಂದುವರೆಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರದ ಎಚ್ಚರಿಕೆಗೂ ಬಗ್ಗದ ಉಪನ್ಯಾಸಕರು ಶಾಶ್ವತ ಪರಿಹಾರವನ್ನು ನೀಡಿ ನಮ್ಮನ್ನ ಕಾಯಂಗೊಳಿಸಬೇಕೆಂದು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಿದ್ದಾರೆ. ಇಂದಿಗೆ 3 ದಿನದ ಪಾದಯಾತ್ರೆಯು ನೆಲಮಂಗಲ ತಲುಪಿದ್ದು ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಉಪನ್ಯಾಸಕರು ಸಮಾವೇಶ ನಡೆಸಲಿದ್ದಾರೆ. ಅತಿಥಿ ಉಪನ್ಯಾಸಕರು ಸರ್ಕಾರದ ಎಚ್ಚರಿಕೆಯನ್ನು ಗಾಳಿಗೆ ತೂರಿ ಇದೀಗ ಮುಷ್ಕರವನ್ನ ಮುನ್ನಡೆ ನಡೆಸ್ತಾ ಇರೋದ್ರಿಂದ ಇದರಿಂದ ಸರ್ಕಾರ ಕೆಂಡಾಮಂಡಲವಾಗಿದ್ದು ಮುಷ್ಕರ ಕೈಬಿಟ್ಟು ಬೋಧನಾ ಕಾರ್ಯಕ್ಕೆ ಮರಳುವುದಕ್ಕೆ ಜನವರಿ 6ರವರೆಗೂ ಗಡುವನ್ನ ನೀಡಿದೆ. ಈ ಕುರಿತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾಹಿತಿಯನ್ನ ನೀಡಿದ್ದಾರೆ. ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡೋದಕ್ಕೆ ಕಾನೂನು ಹಾಗೂ ನ್ಯಾಯಾಲಯಗಳ ತೀರ್ಪಿನ ಪ್ರಕಾರ ಸಾಧ್ಯವಿಲ್ಲ. ಚುನಾವಣಾ ಪ್ರಣಾಳಿಕೆಯಲ್ಲಿ ಪಕ್ಷ ಕೊಟ್ಟ ಭರವಸೆ ಉಳಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ. ಬೇಡಿಕೆಗಳನ್ನ ಪರಿಶೀಲಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೌರವಧನ ಹೆಚ್ಚಳ ಸೇರಿದಂತೆ ಕೆಲ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಜನವರಿ 1ರಂದು ಬೋಧನೆಗೆ ಹಾಜರಾಗುವಂತೆ ಮನವಿ ಮಾಡಿತ್ತು. ಆ ಮನವಿಗೆ 3,200 ಅತಿಥಿ ಉಪನ್ಯಾಸಕರು ಕೆಲಸಕ್ಕೆ ಹಾಜರಾಗಿದ್ದಾರೆ. ಉಳಿದವರು ಕೂಡ ಜನವರಿ 6ರ ಒಳಗೆ ಹಾಜರಾಗಬೇಕು. ಈಗಾಗಲೇ ಅಧಿಕಾರಿಗಳು ಪ್ರಾಂಶುಪಾಲರ ಜೊತೆ ಸಭೆ ನಡೆಸಿದ್ದು ಜನವರಿ 6ರವರೆಗೂ ಕಾಯುತ್ತೇವೆ. ಇಲ್ಲವಾದ್ರೆ ಕ್ರಮ ಕೈಗೊಳ್ತೇವೆ, ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ವಾರ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತೇವೆ ಎಂದು ಹೇಳಿದರು.